ಕೇಂದ್ರ ಸರ್ಕಾರ ಸಾರ್ವಜನಿಕರು ಪ್ರತಿನಿತ್ಯ ಬಳಸುವ ಅತ್ಯಗತ್ಯ ವಸ್ತುಗಳ ಎಲ್ಲ ಪದಾರ್ಥಗಳ ಮೇಲೆ ಹೊಸದಾಗಿ ಅಕ್ಕಿ ಗೋಧಿ ಬೇಳೆ ಮೊಸರು ಉಪ್ಪು ಬೆಲ್ಲ ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳನ್ನ ಮೇಲೆ ಜಿಎಸ್ಟಿ ಹೇರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಕೇಂದ್ರ ಸರ್ಕಾರ ಬಡ ಮಧ್ಯಮ ವರ್ಗದ ಜನರನ್ನ ನೇಣುಗಂಬಕ್ಕೆ ಶೂಲಕ್ಕೆ ದೂಡುತ್ತಿದೆ ಎಂದು ಅಣುಕು ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಪ್ರತಿದಿನ ಸಾಮಾನ್ಯ ಜನರು ಬಳಸುವ ಅತ್ಯಗತ್ಯ ವಸ್ತುಗಳ ಪದಾರ್ಥಗಳನ್ನ ದಿನೇ ದಿನೇ ಗಗನಕ್ಕೇರಿಸುತ್ತಿದೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದ ಕಡಿವಾಣ ಹಾಕುತ್ತಿಲ್ಲ. ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹೆಚ್ಚಳ ಬಡವರ ಮೇಲೆ ಪ್ರಭಾವ ಬೀರುತ್ತದೆ. ಈಗಾಗಲೇ ಕಳೆದ 2 ವರ್ಷಗಳಿಂದ ಕೋವಿಡ್ ಹಾಗೂ ಲಾಕ್ಡೌನ್ ನಿಂದಾಗಿ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿವೆ. ಜನರು ಒಂದು ತುತ್ತು ಅನ್ನಕ್ಕೂ ಕಷ್ಟಪಡುವ ಪರಿಸ್ಥಿತಿ ಇದೆ. ಇಂತಹ ಸಮಯದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಆಹಾರ ಪದಾರ್ಥಗಳಿಗೆ ತಿನ್ನುವ ಅನ್ನ ಹಾಗೂ ಸಮುದ್ರದಲ್ಲಿ ಸಿಗುವ ಉಚಿತ ಉಪ್ಪಿನ ಮೇಲೂ ಜಿಎಸ್ಟಿ ಹಾಕಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದರು. ಈ ಕೂಡಲೇ ಕೇಂದ್ರ ಸರ್ಕಾರ ಆಹಾರ ಪದಾರ್ಥಗಳ ಅತಿ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ವಾಪಸ್ ಪಡೆಯಬೇಕು. ಇಲ್ಲವಾದ ಪಕ್ಷದಲ್ಲಿ ದೇಶಾದ್ಯಂತ ಪ್ರತಿ ನಾಗರಿಕರು ಸಿಡಿದೆದ್ದು ದೇಶವ್ಯಾಪಿ ದೊಡ್ಡ ಜನಾಂದೋಲನವನ್ನ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ತೇಜಸ್, ಲೋಕೇಶ್ ಗೌಡ, ಕೃಷ್ಣಪ್ಪ, ಪ್ರಜೀಶ್, ಪಿ ವಿಜಯೇಂದ್ರ, ವಿ ಜಯಣ್ಣ, ವೈಕಿ ನಾಗರಾಜ್, ಮನು ನಾಯಕ್, ಚಂದ್ರಶೇಖರ್ ಎಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಸಾರ್ವಜನಿಕರು ಬಳಸುವಂತ ಅತಿ ಅಗತ್ಯ ವಸ್ತುಗಳು ಅಂದ್ರೆ ಆಹಾರ ಪದಾರ್ಥಗಳೇನಿದೆ, ಅಕ್ಕಿ ಬೇಳೆ ಗೋಧಿ ಮೊಸರು ಉಪ್ಪಿನಕಾಯಿ ಬೆಣ್ಣೆ ಈ ಎಲ್ಲ ಪದಾರ್ಥಗಳ ಮೇಲೆ ಜಿಎಸ್ಟಿ ವಿಧಿಸಿರುವ ಈ ಕ್ರಮವನ್ನು ಖಂಡಿಸಿ ನಾವು ಇಂದು ಅಣುಕು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಈ ರೀತಿ ದಿನೇ ದಿನೇ ನೀವು ಆಹಾರ ಪದಾರ್ಥಗಳ ರೇಟ್ನ ಜಾಸ್ತಿ ಮಾಡ್ತಾ ಹೋದ್ರೆ ಈ ರೀತಿ ನೇಣುಗಂಬಕ್ಕೆ ಹಾಕೋಬೇಕಾಗುತ್ತೆ ಅಂತ ನಾವು ವಿನೂತನವಾಗಿ ಅಣುಕು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಕ್ರಮವನ್ನು ಖಂಡಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಏನಪ್ಪ ಆಗ್ತಾ ಇದೆ ಅಂತಂದರೆ ಕಳೆದ 8 ವರ್ಷಗಳಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಚ್ಚೆ ದಿನಗಳು ಬರ್ತವೆ ಅಂತ ಹೇಳಿ ದಿನ ಜನರಿಗೆ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಸಹ ಯಾವುದೇ ಒಬ್ಬ ನಮ್ಮ ಭಾರತೀಯ ಪ್ರಜೆಗೂ ಅಚ್ಚೆ ದಿನಗಳು ಬಂದಿಲ್ಲ. ನೀವು ಅಧಿಕಾರಕ್ಕೆ ಬಂದಾಗಿನಿಂದ ದಿನೇ ದಿನೇ ಕಣ್ಣು ಕಾಣದಾಗೆ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆಗಳು ಅಡುಗೆ ಅನಿಲದ ಪದಾರ್ಥಗಳು ಆಹಾರ ಪದಾರ್ಥಗಳನ್ನ ದಿನೇ ದಿನೇ ಏರಿಸ್ತಾನೆ ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಆಹಾರದ ಭದ್ರತೆಯೇ ಇಲ್ಲ, ಜನಗಳಿಗೆ ಒಂದು ಕಂಟ್ರೋಲೇ ಇಲ್ಲ, ದಿನೇ ದಿನೇ ಏರ್ತಾ ಇದೆ. ಹಾಗೂ ಈಗ ನೀವು ಕಳೆದ 2 ವರ್ಷಗಳಿಂದ ಕೋವಿಡ್ನಿಂದಾಗಿ ಜನರು ತತ್ತರಿಸಿದ್ದಾರೆ. ಲಾಕ್ಡೌನ್ ಮತ್ತು ಕೋವಿಡ್ನಿಂದಾಗಿ ಒಂದು ಹೊತ್ತು ಊಟಕ್ಕೂ ಸಹ ಜನರು ಪರದಾಡಂತಹ ಪರಿಸ್ಥಿತಿ ಇದೆ. ಅಂತಹ ಸಮಯದಲ್ಲಿ ನೀವು ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ವಿಧಿಸೋಕ್ಕೆ ಹೊರಟಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾ ಇದ್ದೇವೆ. ಈ ಕೂಡಲೇ ನೀವು ಏನು ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿಯನ್ನು ವಿಧಿಸಿದ್ರ ಈ ಕೂಡಲೇ ನೀವು ಅದನ್ನ ಹಿಂಪಡಿಬೇಕು. ಇಲ್ಲವಾದ ಪಕ್ಷದಲ್ಲಿ ದೇಶಾದ್ಯಂತ ಜನಪದ ಸಂಘಟನೆಗಳು ಹಾಗೂ ಸಾರ್ವಜನಿಕರಿಗೆ ಬೀದಿಗೆ ಬಂದು ಜನಾಂದೋಲನವನ್ನು ಮಾಡ್ತಾರೆ, ಒಂದು ದೊಡ್ಡ ಪಾಠವನ್ನು ಕಲಿಸ್ತಾರೆ ನಿಮಗೆ. ಯಾವುದೇ ದೇಶದಲ್ಲಿ ಆಹಾರದ ಪದಾರ್ಥಗಳಿಗೆ ಜಿಎಸ್ಟಿಯನ್ನು ಹಾಕಬಾರ್ದು, ಅದು ಅತಿ ಅಗತ್ಯ ಪದಾರ್ಥಗಳಿಗೆ. ಈ ಕೂಡಲೇ ನೀವು ಇದನ್ನ ಹಿಂಪಡಿಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.